ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ 6 ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ಗಳನ್ನ ಹೇಳ್ತಾ ಇದ್ದೀನಿ. ಈ ಮೈಂಡ್ ಬ್ಲೋಯಿಂಗ್ ಫ್ಯಾಕ್ಟ್ ತುಂಬ ಅದ್ಭುತವಾಗಿರುತ್ತೆ, ಯಾವುದನ್ನು ಮಿಸ್ ಮಾಡ್ಕೊಂಡಿರಂಗೆ ಲಾಸ್ಟ್ವರೆಗೂ ನೋಡಿ. ಫ್ಯಾಕ್ಟ್ ನಂಬರ್ 1, ಈ ಫ್ಯಾಕ್ಟ್ ತುಂಬ ಸ್ಕೇರಿಯೆಸ್ಟ್ ಫ್ಯಾಕ್ಟ್. ಯಾಕಂತ ಅಂದರೆ, ಡೆನ್ಮಾರ್ಕಲ್ಲಿರುವಂತಹ ಸೈಂಟಿಸ್ಟ್ಗಳು 2 ಥರದ ಹೊಸ ಸ್ಪೀಷೀಸ್ ಆಫ್ ಫಂಗಸ್ನ ಕಂಡುಹಿಡಿದಿದ್ದಾರೆ. ಆ ಫಂಗಸ್ ಏನು ಮಾಡುತ್ತೆ ಅಂತ ಅಂದರೆ, ಬದುಕಿರೋವಂಥ ಫ್ಲೈಸ್ನ, ಅಂದರೆ ಬದುಕಿರೋವಂತಹ ನೊಣನ ಸಾಯಿಸಿ ಆ ನೊಣದ ಬ್ರೈನ್ನ ಅದು ಆಕ್ಯುಪೈ ಮಾಡಿಕೊಂಡು ಅದನ್ನು ಜಾಂಬಿಯಾಗಿ ಕನ್ವರ್ಟ್ ಮಾಡಿಬಿಡುತ್ತೆ. ಇದ್ರ ಬಗ್ಗೆ ಇನ್ನೂ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡ್ತಾ ಇದ್ದಾರೆ. ಹಾಗೆ ಮನುಷ್ಯ ಕೂಡ ಜಾಂಬಿಸ್ ಹಂಗೆ ಮಾಡೋವಂಥ ಯಾವುದಾದ್ರೂ ಫಂಗಸ್ ಸಿಗುತ್ತಾ ಅಂತ ಸರ್ಚ್ ಮಾಡ್ತಾ ಇದ್ದಾರೆ. ಫ್ಯಾಕ್ಟ್ ನಂಬರ್ 2, ಈ ಫ್ಯಾಕ್ಟ್ ಡೆಡಿಕೇಶನ್ ಫ್ಯಾಕ್ಟ್. ಯಾಕಂತ ಅಂದರೆ, ಫಸ್ಟ್ ಟೈಮ್ ಐಪೋಡ್ನ ಸ್ಟೀವ್ ಜಾಬ್ಸ್ ಅವ್ರಿಗೆ ಒಂದು ಪ್ರೋಟೋಟೈಪ್ ಮಾಡಿ ಎಲ್ಲ ರಿಸರ್ಚ್ಗಳು ಸೈಂಟಿಸ್ಟ್ಗಳು ಅವ್ರಿಗೆ ತೋರಿಸ್ತಾರೆ. ಆವಾಗ ಅವರು ಅದನ್ನು ತೊಗೊಂಡೋಗಿ ಸೀದಾ ನೀರಲ್ಲಿ ಹಾಕ್ಬಿಡ್ತಾರೆ. ಒಂದು ಅಕ್ವೇರಿಯಂ ಪಕ್ಕದಲ್ಲಿರುತ್ತೆ, ಆ ನೀರಲ್ಲಿ ಹಾಕ್ಬಿಡ್ತಾರೆ, ಮತ್ತು ಬಬಲ್ಸ್ ಬರ್ತಾ ಇರುತ್ತೆ ಅದರಿಂದ. ಸೊ ಆವಾಗ ಸ್ಟೀವ್ ಜಾಬ್ಸ್ ಅವ್ರು ಏನಂತ ಹೇಳ್ತಾರೆ ಅವ್ರ ರಿಸರ್ಚ್ ಟೀಮ್ಗೆ ಮತ್ತು ಸೈಂಟಿಸ್ಟ್ಗಳಿಗೆ, ಅಂದರೆ ಇದರಲ್ಲಿ ಇನ್ನೂ ಸ್ಪೇಸ್ ಇದೆ, ಅದನ್ನು ಕಮ್ಮಿ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇದು ಅವರ ಡೆಡಿಕೇಶನ್ ಲೆವೆಲ್ನ ನಮಗೆ ತೋರಿಸುತ್ತೆ. ಅಷ್ಟು ಡೆಡಿಕೇಶನ್ ಇದ್ದಕ್ಕೇ ಐಫೋನ್ ಕಂಪ್ನಿ ಇವಾಗ ಆ ಪ್ಲೇಸಲ್ಲಿರೋದು. ಫ್ಯಾಕ್ಟ್ ನಂಬರ್ 3, ನೀವೀಗ ನೋಡ್ತಾ ಇರೋವಂತಹ ವಸ್ತು ಏನಿದೆಯಲ್ಲ, ಅದು ಹ್ಯೂಮನ್ ಆರ್ಟ್. ಹೌದು, ಈ ಹ್ಯೂಮನ್ ಆರ್ಟಲ್ಲಿ ಯಾವುದೇ ರೀತಿಯ ಒಂದು ಚಿಕ್ಕ ಕಣ ಕೂಡ ನಮ್ಮ ರಕ್ತ ಇಲ್ಲ. ನಮ್ಮ ರಕ್ತ ಇರೋದರಿಂದ ಅದು ಕೆಂಪಕ್ಕೆ ಕಾಣಿಸುತ್ತೆ, ಇಲ್ಲಾಂದರೆ ಅದು ಪ್ಯೂರ್ಲಿ ವೈಟ್ ಕಲರಲ್ಲಿರುತ್ತೆ. ಫ್ಯಾಕ್ಟ್ ನಂಬರ್ 4, ನೀವೀಗ ನೋಡ್ತಾ ಇರೋವಂತಹ ಫೋಟೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ, ಆದರೆ ಆರ್ಟಿಸ್ಟ್ಗಳು ಅದ್ರ ಮೇಲೆ ಯಾವ್ಯಾವ ಕಲರ್ ಲೈನ್ಸ್ ಬೇಕೋ ಆ ಲೈನ್ಸ್ನ ಡ್ರಾ ಮಾಡಿದ್ದಾರೆ ಅಷ್ಟೇ. ಈ ಲೈನ್ಸ್ಗಳಿಂದ ನಿಮ್ಮ ಬ್ರೈನ್ ಏನಿದೆ ಅದು ಆಟೋಮೆಟಿಕ್ಕಾಗಿ ಕಲರ್ನ ಫಿಲ್ ಮಾಡ್ಕೊತಾ ಇದೆ. ಫ್ಯಾಕ್ಟ್ ನಂಬರ್ 5, ಇದು ಲೈಫ್ ಸೇವಿಂಗ್ ಫ್ಯಾಕ್ಟ್. ಯಾಕಂತ ಅಂದರೆ, ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರೋವಂತಹ ಚಿಕ್ಕ ವಸ್ತು ಏನಿದೆ, ಅದು ಇಡೀ ಪ್ರಪಂಚದಲ್ಲೇ ಚಿಕ್ಕ ಆರ್ಟ್. ಹೌದು, ಇದು ತುಂಬ ಚಿಕ್ಕ ಹೃದಯ. ಈ ಹೃದಯ ಒಂದು 16 ಮಂತ್ಸ್, ಅಂದರೆ 16 ತಿಂಗಳು ಒಂದು ಬೇಬಿನ 13 ದಿವಸಗಳ ಕಾಲ ಜೀವಂತವಾಗಿಡೋದಕ್ಕೆ ಹೆಲ್ಪ್ ಮಾಡಿತ್ತು. ಯಾಕಂತ ಅಂದರೆ, ಆ 13 ದಿವಸಗಳವರೆಗೂ ಯಾವುದೇ ಡೋನರ್ ಸಿಕ್ಕಿರಲಿಲ್ಲ. ಸೊ ಅಲ್ಲಿವರೆಗೂ ಇದೇ ಆಟ ಬೇಬಿನ ಬದುಕಿಸಿತ್ತು. ಫ್ಯಾಕ್ಟ್ ನಂಬರ್ 6, ಈ ಫ್ಯಾಕ್ಟ್ ಬಂದು ಮೈಂಡ್ ಬ್ಲೋಯಿಂಗ್ ಅನ್ಬಿಲೀವೇಬಲ್ ಫ್ಯಾಕ್ಟ್. ಯಾಕಂತ ಅಂದರೆ, 1998 ಸೆಂಟ್ರಲ್ ಅಮೆರಿಕಾದಲ್ಲಿ ಹೊಂಡೂರಾಸ್ ಅಂತ ಒಂದು ನಗರ ಇದೆ. ಆ ನಗರ ಗೌರ್ಮೆಂಟ್ ಏನು ಮಾಡುತ್ತೆ, ಒಂದು ರಿವರ್ ಮೇಲೆ ಒಂದು ಬ್ರಿಡ್ಜ್ನ ಕಟ್ಟುತ್ತೆ. ಆ ರಿವರ್ ಏನು ಅಂತ ಅಂದರೆ, ಕೋಲುಕೇಟಾ ಎಂಬ ರಿವರ್ ಮೇಲೆ ಒಂದು ಬ್ರಿಡ್ಜ್ ಕಟ್ಟುತ್ತೆ. ಆ ಬ್ರಿಡ್ಜ್ನ ಅವರು ಎಷ್ಟು ಸ್ಟ್ರಾಂಗಾಗಿ ಬಿಲ್ಡ್ ಮಾಡಿರ್ತಾರೆ ಅಂತ ಅಂದರೆ, ಎಂಥ ಚಂಡ ಮಾರುತ ಬಂದರೂ ಆ ಬ್ರಿಡ್ಜ್ನ ಏನೂ ಮಾಡೋದಕ್ಕಾಗಲ್ಲ, ಅಷ್ಟು ಸ್ಟ್ರಾಂಗಾಗಿ ಕಟ್ಟಿರ್ತಾರೆ. ಆದರೆ ಅದನ್ನು ಕಟ್ಟ 2 ವರ್ಷಕ್ಕೆ ಒಂದು ದೊಡ್ಡ ಚಂಡಮಾರುತ ಬರುತ್ತೆ. ಆ ಚಂಡಮಾರುತದ ಹೆಸರು ಮೆಂಚ್. ಆ ಮೆಂಚ್ ಚಂಡಮಾರುತ ಏನು ಮಾಡುತ್ತೆ ಅಂತ ಅಂದರೆ, ಆ ಬ್ರಿಡ್ಜ್ನ ಅಲ್ಲಾಡ್ಸೋದಕ್ಕೆ ಕೂಡ ಆಗಿರಲ್ಲ. ಆ ಕಾರಣದಿಂದ ನದಿನೇ ರೀರೂಟ್ ಮಾಡಿಬಿಡುತ್ತೆ, ಅಂದರೆ ಹರಿತಾ ಇರೋ ಜಾಗದಿಂದ ಬಿಟ್ಟು ಆ ಬ್ರಿಡ್ಜಿಂದ ಪಕ್ಕಕ್ಕೆ ಸರಿಸ್ಬಿಡುತ್ತೆ. ಈಗ ಈ ಫೋಟೋದಲ್ಲಿ ನೋಡ್ತಾ ಇರೋವಂಥ ನದಿನೇ ಆ ನದಿ. ಇವೇ ನೋಡಿದ್ರಲ್ಲ ಎಷ್ಟು ಪಕ್ಕಕ್ಕೆ ಹೋಗಿದೆ ಅಂತ. ಈ ಥರ ಆಗಿಬಿಟ್ರೆ ಯಾವ ಗೌರ್ಮೆಂಟ್ ತಾನೇ ಏನು ಮಾಡೋದಕ್ಕಾಗತ್ತೆ? ಈ ವಿಡಿಯೋ ಚೂರಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಸಲ್ಲಿ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನಿಮಗೇನಾದರೂ ಕ್ವೆಶನ್ ಕೇಳಬೇಕು ಅಂತ ಅಂದರೆ #Q2K ಅಂತ ಮೆನ್ಷನ್ ಮಾಡಿ ಕೆಳಗಡೆ ಕ್ವೆಶನ್ನ ಕೇಳಿ, ನಾನು ಡೆಫಿನೆಟಾಗಿ ಆನ್ಸರ್ ಮಾಡೇ ಮಾಡ್ತೀನಿ. ಈ ವಿಡಿಯೋ ಚೂರಾದರೂ ಇಷ್ಟ ಆಗಿದ್ರೆ ಕೆಳಗಡೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.